ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ 24ಕ್ಕೆ ಬೃಹತ್ ಪ್ರತಿಭಟನೆ. ದಲಿತರ ಹಲವು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜೂನ್ 24ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರ್ಸೂರು ಡಾಕ್ಟರ್ ಎಂ ಕೃಷ್ಣಪ್ಪರ್ ಅವರು ಹೇಳಿದರು. ಅವರು ನಗರದ ಹೊರವಲಯದ ಕೋಲಾರ ರಸ್ತೆಯ ಮಿನಿ ಕಂಬಾಲಹಳ್ಳಿ ಗ್ರಾಮದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷಗಳು ಕಳೆದರೂ ಸಹ ಸಮಾನತೆಯ ಸಂವಿಧಾನದ ಅಡಿಯಲ್ಲಿ ದಲಿತರಿಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಆಗುತ್ತಿಲ್ಲ ಎಂದರು. ಭ್ರಷ್ಟ ಅಧಿಕಾರಿಗಳು ದುಷ್ಟ ರಾಜಕೀಯ ನಾಯಕರುಗಳಿಂದಾಗಲೇ ಹಕ್ಕುಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಈ ಹಕ್ಕುಗಳನ್ನು ದಕ್ಕಿಸಿಕೊಳ್ಳಬೇಕಾದರೆ ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಪಡೆದುಕೊಳ್ಳಲು ಮಾತ್ರ ಸಾಧ್ಯ ಎಂದರು. ತಾಲೂಕಿನ ಕಂಬಾಲಹಳ್ಳಿ ಗ್ರಾಮದಲ್ಲಿ ನಡೆದ ನರಮೇಧ ಮತ್ತು ದಲಿತ ಜನಾಂಗವನ್ನು ಸರ್ಕಾರ ಕಾಟಾಚಾರಕ್ಕೆ ಅಂದು ಇಲ್ಲಿನ ದಲಿತ ಜನಾಂಗವನ್ನು ಸ್ಥಳಾಂತರಿಸಿದೆ. ಚಿಂತಾಮಣಿ ನಗರದ ಕೋಲಾರ ರಸ್ತೆಯ ಹೊರವಲಯದಲ್ಲಿ ವಿಶೇಷ ಪ್ರಕರಣದ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿ ಬದುಕಲು ಭೂಮಿ ನೀಡುವುದು ಸರಿಯಷ್ಟೇ. ಈಗಿರುವಾಗ ಈ ಘಟನೆ ನಡೆದು 23 ವರ್ಷಗಳು ಕಳೆದರೂ ಸಹ ಅಲ್ಲಿಂದ ಇಲ್ಲಿಯ ತನಕ ನೊಂದ ಬಡ ದಲಿತ ಕುಟುಂಬಕ್ಕೆ ಸೂಕ್ತವಾದ ನ್ಯಾಯ ಸಿಗದೇ ಇರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರವಾಗಿದೆ ಎಂದರು. ಸದರಿ ಮನೆಗಳ ನಿರ್ಮಾಣ ಮಾಡಿರುವ ಮಿನಿ ಕಂಬಾಲಹಳ್ಳಿ ಜಾಗದಲ್ಲಿ ಜನಕ್ಕೆ ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಸೂಕ್ತವಾದ ಅಂಗನವಾಡಿ ಕೇಂದ್ರ, ಅಂಬೇಡ್ಕರ್ ಭವನದ ನಿರ್ಲಕ್ಷ್ಯ, ಸತ್ತ ದಲಿತ ಕುಟುಂಬಗಳ ಹೆಣಗಳನ್ನು ಉಳಲು ಸ್ಮಶಾನದ ಜಾಗವಿಲ್ಲದಿರುವ ಪರಿಸ್ಥಿತಿ ಮುಂತಾದ ಮೂಲಭೂತ ಸೌಲಭ್ಯಗಳಿಂದ ಇಂದಿಗೂ ವಂಚಿತರಾಗಿದ್ದಾರೆ. ಆದರೆ ಸರ್ಕಾರ, ಅಲ್ಲಿನ ಜನಪ್ರತಿನಿಧಿಗಳು, ಜಿಲ್ಲಾ ಮತ್ತು ತಾಲೂಕು ಆಡಳಿತ ಕಣ್ಣಿದ್ದು ಕುರುಡಾಗಿ ನಿರ್ಲಕ್ಷ್ಯ ತೋರಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಿದೆ ಎಂದು ಆರೋಪಿಸಿದರು. ಇನ್ನು ಮಿನಿ ಕಂಬಾಲಹಳ್ಳಿ ಸೇರಿದಂತೆ ಇತರೆಡೆ ಮೂಲಭೂತ ಸೌಲಭ್ಯಗಳಿಂದ ದಲಿತರಿಗೆ ಅನ್ಯಾಯವಾಗಿದ್ದು ಅವರಿಗೆ ಅವಶ್ಯಕವಾದ ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿ ಜೂನ್ 24ರ ಸೋಮವಾರದಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮೂಲಭೂತ ಹಕ್ಕುಗಳಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಆರ್ ಕಾಳಯ್ಯ ಚೂಡರಳ್ಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಮಣಿಗಾನಹಳ್ಳಿ ಶ್ರೀನಿವಾಸ್ ಮತ್ತು ಮಂಜುನಾಥ್, ರಾಜ್ಯ ಕಾರ್ಯದರ್ಶಿಯಾದ ಮೀಸೆ ರಾಮಣ್ಣ, ರಾಜ್ಯ ಖಜಾಂಚಿ ಅನಂತಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಗಣೇಶ್, ಗ್ರಾಮಸ್ಥರಾದ ಶಿವ, ಅಲ್ವೇಲಮ್ಮ, ಶಿವಣ್ಣ ಸೇರಿದಂತೆ ಸಮುದಾಯಕ್ಕೆ ಸೇರಿದ ಎಲ್ಲ ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಡೀ ಒಂದು ದೇಶನೇ ತಿರುಗಿ ನೋಡ್ತಕ್ಕಂತಹ, ಇಡೀ ದೇಶನೇ ಒಂದು ದುಃಖ ಪಡ್ತಕ್ಕಂಥ ಒಂದು ವಿಚಾರ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ನಾವೆಲ್ಲರೂ ಇವತ್ತು ಸ್ಮರಿಸುವಂಥ ಒಂದು ಸಂದರ್ಭ. ಯಾಕಪ್ಪ ಅಂತಂದರೆ, 23 ವರ್ಷಗಳ ಹಿಂದೆ ಏನು ನಮ್ಮ ಚಿಂತಾಮಣಿ ತಾಲೂಕು ಕಂಬಾಲಹಳ್ಳಿಯಲ್ಲಿ ಒಂದೇ ಕುಟುಂಬದ 9 ಜನ ದಲಿತರನ್ನು ಸಜೀವ ದಹನ ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಇಡೀ ದೇಶನೇ ತಲೆ ತಗ್ಗಿಸುವಂಥ ವಿಚಾರ. ಅಂಥ ಒಂದು ಸಂದರ್ಭದಲ್ಲಿ ಕಾಟಾಚಾರಕ್ಕೆ ಸರ್ಕಾರ ಏನು ಮಾಡ್ತಪ್ಪ ಅಂದರೆ, ಅಲ್ಲಿರ್ತಕ್ಕಂಥ ದಲಿತರನ್ನೆಲ್ಲ ಸ್ಥಳಾಂತರ ಮಾಡಿ ಇಲ್ಲಿ ಊರನ್ನು ಕಟ್ಕೊಟ್ಟು ಇಲ್ಲಿ ಜನರು ವಾಸ ಮಾಡೋದಕ್ಕೆ ಮನೆಗಳು ರಾಷ್ಟ್ರಪತಿಯವರ ಒಂದು ವಿಶೇಷ ಅನುದಾನದ ಅಡಿಯಲ್ಲಿ ಇಲ್ಲಿ ಮನೆಗಳನ್ನು ಕಟ್ಕೊಟ್ಟಿದ್ದಾರೆ ನಿಜ. ಆದರೆ ಇವತ್ತಿಗೆ 23 ವರ್ಷ ಕಳೆದಿದ್ದರೂ ಕೂಡ ಇವತ್ತಿಗೂ ಕೂಡ ಈ ಒಂದು ಮಿನಿ ಕಂಬಾಲಹಳ್ಳಿಯಲ್ಲಿ ನಿಜವಾಗಿಯೂ ಕೂಡ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಜನರು ವಂಚಿತರಾಗಿದ್ದಾರೆ. ಇದನ್ನು ಜನರು ಹೇಳೋದಕ್ಕೆ ಪಾಪ ಭಯದ ವಾತಾವರಣದಲ್ಲಿದ್ದಾರೆ. ಇವತ್ತು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ, ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡಿದರೆ, ಗ್ರಾಮ ಪಂಚಾಯತಿಯವರನ್ನು ಪ್ರಶ್ನೆ ಮಾಡಿದರೆ, ಎಲ್ಲಿ ಮೇಲ್ಜಾತಿಯವರು ನಮ್ಮನ್ನು ಮತ್ತೆ ಅದೇ ಒಂದು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಮ್ಮನ್ನು ಮತ್ತೆ ಸುಡ್ತಾರೇನೋ ಅಂತಕ್ಕಂಥ ಒಂದು ಭಯದ ವಾತಾವರಣದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಹಾಗಾಗಿ ಇಂಥ ವಿಚಾರವನ್ನು ಯಾವುದೋ ಒಂದು ಪುಸ್ತಕ ಓದಿದಂಥ ಸಂದರ್ಭದಲ್ಲಿ, ಚಿಮ್ಮಿದ ರಕ್ತ ಅಂತಕ್ಕಂಥ ಒಂದು ಪುಸ್ತಕವನ್ನು ಓದಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮರ್ಸೂರು ಕೃಷ್ಣಪ್ಪ ಅವರು ಆ ಪುಸ್ತಕವನ್ನು ಓದಿ ನಿಜವಾಗಿಯೂ ಕೂಡ ಒಬ್ಬ ಮಾನವೀಯತೆಯ ಮನುಷ್ಯನಾಗಿ ಈ ಒಂದು ಊರಿಗೆ ಬಂದು ಇಲ್ಲಿರ್ತಕ್ಕಂಥ ಒಂದು ಎಲ್ಲ ಒಂದು ಏನು ಮೂಲಭೂತ ಸೌಲಭ್ಯಗಳ ಕೊರತೆ ಏನಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡ್ವಿ, ತಿಳ್ಕೊಂಡ್ವಿ. ಅದರ ಜೊತೆಗೆ ನಾವು ಇಲ್ಲೇ 14ನೇ ತಾರೀಕು ಅಂಬೇಡ್ಕರ್ ಜಯಂತಿಯನ್ನು ಕೂಡ ಆಚರಣೆ ಮಾಡಿದ್ವಿ. ಸೊ ಅದಕ್ಕೂ ಕೂಡ ಸಾಕಷ್ಟು ಅಡ್ಡಿ ಆತಂಕಗಳು ಬಂತು. ಅದನ್ನೆಲ್ಲ ಎದುರಿಸಿ ನಮ್ಮ ಸಂಘಟನೆ, ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ನಮ್ಮ ಸಂಘಟನೆಯ ಉದ್ದೇಶ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿ ನಮ್ಮ ಸಂಘಟನೆ ವಿಜೃಂಭಣೆಯಿಂದ ಮಾಡುತ್ತೆ ಅಂತ, ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರಲಿ, ಅಂತಹ ಒಂದು ಬಡ ಜನರಿಗೆ
ಅದರಲ್ಲಿ ಅತಿ ಮುಖ್ಯವಾಗಿ ದಲಿತ ಬಡ ಬಾಂಧವರು ಏನಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘಟನೆ ರಾಜ್ಯಾದ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಾ ಬಂದಿದೆ. ಹಾಗಾಗಿ ಇದೇ ತಿಂಗಳು 24ನೇ ತಾರೀಕು ಚಿಂತಾಮಣಿಯ ಒಂದು ಏನು ಮಿನಿ ವಿಧಾನಸೌಧ ಅಥವಾ ತಾಲೂಕು ಕಚೇರಿ ಮುಂಭಾಗದಲ್ಲಿ ಇವತ್ತು ಭಾರಿ ಬೃಹತ್ ಪ್ರತಿಭಟನೆಯನ್ನು ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಇದರ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ಯಾವುದೇ ಜನಪ್ರತಿನಿಧಿಗಳನ್ನು ನಾವು ಏನು ಅವ್ರನ್ನ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ ಇದಾಗಿರೋದಿಲ್ಲ. ಇದು ಚಿಂತಾಮಣಿ ತಾಲೂಕು ಬರೀ ಕಂಬಾಲಳ್ಳಿಗೆ ಮಾತ್ರ ಅಲ್ಲ, ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಕೂಡ ಮೂಲಭೂತ ಒಂದು ಸೌಲಭ್ಯಗಳು ದೊರಕಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ದಯಮಾಡಿ ಎಲ್ಲ ತಾಲೂಕಿನ ಜನತೆ, ದಲಿತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಪ್ರತಿಯೊಂದು ತಾಲೂಕಿನಾದ್ಯಂತ ಮೂಲಭೂತ ಒಂದು ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಅದು ಸರಾಗವಾಗಿ ಎಲ್ರಿಗೂ ಸಿಗೋ ಥರ ಆಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.